ಹೊಡೆ ಪಾಕ್ ಏನಾಗ ಹೊಸನ ಹೊಸ ಗಿಡ ಹಾಕಿದ ಹತ್ರ ಅವನೇ ಬಂದಿದ್ದಲ್ಲೇ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕಂತ ಎಲ್ಲ ಸೌಬೇಕಾಯ್ತು. ನೋಡು ಆ ಗೊನೆ ಬಂದಿದೆ ಕೆಳಗಡೆ, ಅದೇ ಗೊನೆ ಕೆಳಗಡೆ ಗೊನೆ ಬಂದಿದೆ ನೋಡು, ಕೆಂಪು ಇದೆಯಲ್ಲ ಆ ಗೊನೆ ಬಂದಿದೆ. ವ್ಯವಸ್ಥೆ ಹೊಡೆದ್ಬಿಟ್ರೆ ನೀಟಾಗಿ ಹುಲ್ಲು ಸತ್ಬಿಟ್ರೆ ಸಾಕು, ನಿಮ್ಗೆ ಕೊಯ್ಯಕ್ಕೆ ಮಾಡಕ್ಕೆ ಅನುಕೂಲ ಆಗುತ್ತೆ. ಎಷ್ಟು ವರ್ಷ ಹಳೆ ತೋಟ ಇದು? ಆಯ್ತು, ಈಗ 10ನೇ ವರ್ಷ ನೋಡಪ್ಪ, ಇದು 7ನೇ ವರ್ಷಕ್ಕೆ ಶುರು ಆಯಿತು, ಈಗ 3 ವರ್ಷ ಆಗಿ 4ನೇ ವರ್ಷ ಕಾಯಿ ಕೊರಿತಾ ಇದ್ವಿ. ಈಗ ಇವತ್ತು ಇನ್ನೊಂದು ವಾರದಲ್ಲಿ ಕೊಯ್ಬೇಕು, ಮತ್ತೆ ಫಸಲು ಬರಕ್ಕೆ ಹಿಡ್ದು ಫಸಲು ಬರಕ್ಕೆ ಹಿಡ್ದೆ ಈಗ 3 ವರ್ಷ ಕಂಪ್ಲೀಟ್ ಆಗಿದೆ, 4ನೇ ವರ್ಷ. ಸೊ ಹಸಿ ಕಸ ಗೊಬ್ಬರ, ಹಸಿ ಎಲೆ ಗೊಬ್ಬರನು ನೀವು ಇಲ್ಲಿ ಮಾಡ್ತಾ ಇದ್ದೀರಾ? ಹೌದು. ಗೊಬ್ಬರ ಹಾಕಿ ಮಾಡೋದು ನಾವು ಹೆಚ್ಚಿಗೆ, ಅದೇ ಜಾಸ್ತಿ ಸೆಣಬು ಹಾಕೋದು, ಡಯಂಚ ಹಾಕ್ತೇವೆ. ನೀವು ಎಷ್ಟು ವರ್ಷದಿಂದ ಈ ಕೃಷಿಗೆ? ನಾನು ಸುಮಾರು ಒಂದು ಆಯ್ತು, ನಾನು ಅಡಿಕೆ ಶುರು ಮಾಡಿ ಕರೆಕ್ಟ್ 6 ವರ್ಷ ಆಯಿತು. ಆಮೇಲೆ ಅದೇ ನಮ್ಮದೇ ಸಸಿ ನಾವೇ ನರ್ಸರಿ ಮಾಡಿದ್ವಿ ಒಂದು 2 ವರ್ಷ. ಅದಕ್ಕಿಂತ ಮುಂಚೆ ಫುಲ್ ಜೋಳ ಬೆಳೀತಾ ಇದ್ವಿ ಇಲ್ಲಿ, ಅದ್ರೇನು ಅಂತ ಲಾಭ ಆಗಲಿಲ್ಲ ಅವಾಗ ನಮಗೆ. ಆಮೇಲೆ ಹಂಗೆ ನೋಡ್ತಾ ಇದ್ದೆ ನಾವು ಯಾಕೆ ಮಾಡಬಾರ್ದು ಅಂತೇಳಿ ಅಡಿಕೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಭಾಳ ಪ್ರತಿಫಲ ಚೆನ್ನಾಗಿದೆ ಇದರಲ್ಲಿ, ಬೇರೆ ಫಸಲಿಗೆ ಕುಳಿಸಿದ್ರೆ ಇದರಲ್ಲಿ ನಮಗೆ ಭಾಳ ಅನುಕೂಲ ಆಗಿದೆ. ಸೊ ಇದು ಎಷ್ಟು ಬೈ ಎಷ್ಟಕ್ಕೆ ಅಡಿಕೆ ಸಸಿ ಅಲ್ಲ, ಬಂದಿಲ್ಲ? 9x9 ಮಾಡಿದ್ದೇವೆ. ಅಡ್ವಾಂಟೇಜ್ ಏನು ಸರ್ ಇದರಿಂದ ಮಾಡೋದ್ರಿಂದ? ಇದರಿಂದ ಅಡ್ವಾಂಟೇಜ್ ಏನಂದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ, ಕಾಲಕ್ರಮೇಣ ನಾವು ಕ್ರಾಪ್ ಮಧ್ಯದಲ್ಲಿ ಮತ್ತೆ ಪ್ಲ್ಯಾಂಟ್ ಇನ್ಪ್ಲ್ಯಾಂಟ್ ಮಾಡಬೇಕು ಅಂತಂದರೆ ಗ್ಯಾಪ್ ಸಿಗುತ್ತೆ. ಆಮೇಲೆ ಫ್ಯಾಕ್ಟ್ರಿ ಮಿಷಿನರಿ ವರ್ಕ್ಸ್ಗೆ ಭಾಳ ಅನುಕೂಲ ಆಗುತ್ತೆ ನಮಗೆ. ಈ ಥರ ಗ್ಯಾಪ್ ಇಟ್ಕೊಂಡೇ ಮಾಡಬೇಕು. ಕೆಲವೊಂದು ಜನ 6-7 ಅಡಿ ಮಾಡ್ತಾರೆ, ಬಟ್ ಅದು ಒಂದು ಪ್ಲ್ಯಾಂಟ್ ಲೈಫ್ ಕಂಪ್ಲೀಟ್ ಆಗೋವರೆಗೂ ಮಧ್ಯದಲ್ಲಿ ಏನು ಪ್ಲ್ಯಾಂಟ್ ಮಾಡೋಕ್ಕಾಗಲ್ಲ. ಇದರಿಂದ ನಾವು ಹಿಂಗೆ ಗ್ಯಾಪ್ ಬಿಟ್ಕೊಂಡ್ರೆ ನಾವು ಇನ್ನೊಂದು 10 ವರ್ಷ ಅಥವಾ 15 ವರ್ಷ ಆದಮೇಲೆ ನಾವು ಮಧ್ಯದಲ್ಲಿ ಗಿಡ ಹಚ್ಬೋದು. ಹಾಗಾಗಿ ನಾವು ಪ್ಲ್ಯಾನ್ ಮಾಡೇ ಮಾಡಿದ್ದೀವಿ. ಎಲ್ಲ ನಮ್ಮ ಬ್ರದರ್ ಇದ್ದರು, ಅವರೆಲ್ಲ ಭಾಳ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದಾರೆ ಆ ಫೀಲ್ಡಲ್ಲಿ, ಒಳ್ಳೆ ಅನುಭವ ಇತ್ತು ಸುಶಾಂತಪ್ಪ ಅಂತೇಳಿ. ಹಾಗಾಗಿ ಈ ಫೀಲ್ಡಲ್ಲಿ ನಾನು ಬಂದೆ, ನಾನು ರಿಟೈರ್ಡ್ ಆಯ್ತಲ್ಲ, ಏನೋ ಒಂದು ಮಾಡೋಣ ಈ ಊರಲ್ಲಿ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಒಂದೇ ಲ್ಯಾಂಡ್ ಇದು. ಸೊ ಇಲ್ಲಿ ಬರೋ ಮುಂಚೆ ನೀವೇನಾಗಿದ್ರಿ ಸರ್? ನಾನು ರಿಟೈರ್ಡ್ ಮ್ಯಾನೇಜರ್, ನಾನು ಎಸ್ಕಾರ್ಟ್ಸಲ್ಲಿ. ಆಮೇಲೆ ಸ್ವಲ್ಪ ವರ್ಷ ನಾನು ಬಾಂಬೆ ಡೆಲ್ಲಿಯಲ್ಲೆಲ್ಲ ವರ್ಕ್ ಮಾಡಿದೆ. ಒಂದು 30 ವರ್ಷ ನಾನು ವರ್ಕ್ ಮಾಡಿಬಿಟ್ಟು ನಾನು ರಿಟೈರ್ಡ್ ಆಗಿದ್ದೀನಿ. ಈಗ ನಮ್ಮ ಕೃಷಿಯಲ್ಲೇ ನಾನು ಪಡ್ಕೊಂಡಿದ್ದೀನಿ. ನಾನು ವಾಸ ಹೆಚ್ಚು ಕಮ್ಮಿ ನಾನು ಬೆಂಗಳೂರಲ್ಲೇ ಇರ್ತೀನಿ, ಆದರೆ ತಿಂಗಳಲ್ಲಿ ಒಂದು 4-5 ದಿನ ನಾನು ನಮ್ಮ ಹಳ್ಳಿಯಲ್ಲಿ ಇದೆ ಈಶ್ವರಲ್ಲಿ ಇರ್ತೀನಿ. ಎಷ್ಟು ಎಕರೆ ಪ್ಲಾಟ್ ಸರ್ ಇದು? ಟೋಟಲ್ ಇಲ್ಲ, ಆ್ಯಕ್ಚುಲಿ ಇದು 8 ಎಕರೆ, ನಮ್ಮ ಅಣ್ಣವ್ರದ್ದು ಅವ್ರದ್ದು 4 ಎಕರೆ ಇದೆ ಪಕ್ಕದ್ದು. ಬಳೆ ಹಾಕಿದಾರಲ್ಲ ಆ ಭಾಗ, ಅದು ಭಾಳ ಚೆನ್ನಾಗಿ ಬಂದಿದೆ. ಈ ಕಡೆ ಭಾಗ ನಮ್ಗೆ ಬರುತ್ತೆ ಹೊರಗಡೆ. ಸೊ ಈ ಮೈನ್ ರೋಡು 12 ಅಡಿ ಬಿಟ್ಕೊಂಡಿದ್ದೀರಾ? ಮಧ್ಯದ ರೋಡ್ 12 ಅಡಿ ಬಿಟ್ಕೊಂಡಿದ್ವಿ. ಹಾಗಾಗಿ ನಾವು ಗಾಡಿ ಹೋಗೋಕ್ಕೆ, ನಿಲ್ಸಕ್ಕೆ, ಮಾಡೋಕ್ಕೆ, ಈ ಕಡೆ ಹೋಗೋಕ್ಕೆ, ಆ ಕಡೆ ಬರೋದಕ್ಕೆ ಎಲ್ಲ ಭಾಳ ಅನುಕೂಲ ಆಗಿದೆ. ಮಧ್ಯದಲ್ಲಿ ಜಾಗ ಬಿಟ್ಕೊಳ್ಬೇಕು. ನಾ ಎಲ್ಲರಿಗೂ ಹೇಳೋದು ಏನಪ್ಪ ಅಂದರೆ, ತೋಟ ಇರೋರು ಜಾಗಗಳು ಬಿಟ್ಕೊಳ್ರಿ, ಹೋಗ್ಬರಕ್ಕೆ ಫಸ್ಟು ನಮಗೆ ಜಾಗ ಬೇಕು, ಆವಾಗ ಎಲ್ಲ ಕೆಲಸ ಮಾಡೋಕ್ಕೆ ಭಾಳ ಸುಗಮ ಆಗತ್ತೆ ಅಂತ ನಾನು ಹೇಳ್ಬಿಡ್ತೀನಿ. ಓಕೆ, ಈ ಸಲ ಇಳುವರಿ ಚೆನ್ನಾಗಿ ಬಂದಿದೆಯಾ? ಪರವಾಗಿಲ್ಲ, ನನ್ನ ಅನುಭವದಲ್ಲಿ ಒಂದು ಆವರೇಜ್, ಒಂದು ಈ ಸದ್ಯ ಈಗಿನ ಶುರು ಅಲ್ವಾ, ಬರ್ಬೋದು ಒಂದು 60-65 ಕ್ವಿಂಟಲ್ ಬರ್ಬೋದು ಅಂದ್ಕೊಂಡಿದ್ದೀನಿ ನಾನು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಹೋದ ವರ್ಷ 180 ಕ್ವಿಂಟಲ್ ಆಗಿತ್ತು. ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇರೋದ್ರಿಂದ ಐ ಆಮ್ ಎಕ್ಸ್ಪೆಕ್ಟಿಂಗ್ ಅರೌಂಡ್ 120-140 ಕ್ವಿಂಟಲ್ ಬರ್ಬೋದು ಅಂತ ಒಂದು ಭಾವನೆ ನನಗೈತಿ. ಸೊ ತೋಟದಿಂದ ಲಾಸ್ ಆಗಲ್ಲ ಅಂತಾರಲ್ಲ, ನೀವೇನು ಹೇಳ್ತೀರಾ? ನನಗೆ ತಿಳ್ಮಟ್ಟಿಗೆ ಅದು ನಿಜ ಅನಿಸಿದೆ. ಯಾವುದು ಈ ಒಂದು ಅಡಕೆ ಬೆಳೆಗೆ ಹೋಲಿಸಿದ್ರೆ, ಬೇರೆ ಬೆಳೆಗೆ ಹೋಲಿಸಿದ್ರೆ ಅಡಿಕೆ ಬೆಲೆ ಭಾಳ ಲಾಭದಾಯಕ ಆಗಿದೆ. ಇವತ್ತಿನ ಮಾರ್ಕೆಟ್ ಇರ್ಬೋದು, ಖರ್ಚು ವೆಚ್ಚ ಅವೆಲ್ಲ ಲೆಕ್ಕ ಹಾಕಿದರೆ ಜನಗಳು ಸಿಗಲ್ಲ, ಯಂತ್ರಗಳನ್ನ ಉಪಯೋಗಿಸ್ಕೊಳ್ಬೋದು ನಮಗೆ ಕೆಲಸಗಳಿಗೆ. ಅವೆಲ್ಲ ಸೀಸನಬಲ್ ವರ್ಕ್ ಇರೋದ್ರಿಂದ ಸಾಕಷ್ಟು ಟೈಮು ಸಿಗುತ್ತೆ ಕೆಲಸಗಳು ಮಾಡೋಕ್ಕೆ. ನಾನು ಇದು ಬೆಳೆದು ಭಾಳ ಸೂಕ್ತ ರೈತರು ಇದನ್ನ ಅಳವಡಿಸ್ಕೊಳ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಓಕೆ, ಸೊ ನೋಡಿ ಇವೆಲ್ಲ ಈಗ 10ನೇ ವರ್ಷ ಗಿಡಗಳು, 6-6.5 ವರ್ಷಕ್ಕೆ ಶುರು ಆಯ್ತು ನಮ್ಮ ಫಸಲು. ಈಗ 4ನೇ ವರ್ಷ ಕುಯ್ತಾ ಇದ್ದೀವಿ, ಸ್ವಲ್ಪ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ನಲ್ಲಿ ನಾವು ಬರೀ ಒಂದು 4-5 ಎಕರೆ ನಾವು ಸ್ಟಾರ್ಟ್ ಮಾಡಿದ್ವಿ ಬ್ರದರ್ ನಾವು.
ಈಗೆಲ್ಲ ನಮ್ಮ ಪ್ರಾಜೆಕ್ಟ್ ಫುಲ್ ಕಂಪ್ಲೀಟ್ ಮಾಡಿದ್ದೀವಿ, ಈಗ ಈಗ ಆ ಬೆಳೆನೂ ಬರ್ತಾ ಇದೆ. ಹಾಗಾಗಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿ ಮಾಡ್ತಾ ಇದ್ದೀವಿ, ಹಾಗಾಗಿ ನಮಗೆ ಭಾಳ ಖುಷಿ ತಂದಿದೆ ಅಂತ ಹೇಳ್ಬೋದು. ನಾವು ಸಿಟಿಯಲ್ಲಿ ಇದ್ದಿದ್ದು ನಮಗೆ ಭಾಳ ಒಂಥರ ಈ ಅನುಭವ ನಮಗೆ ಈಗ ಭಾಳ ಚೆನ್ನಾಗಿ ಖುಷಿ ಅನಿಸ್ತಾ ಇದೆ ಈ ಫೀಲ್ಡಿಗೆ ಇಳಿದ್ಮೇಲೆ. ಎಲ್ಲರೂ ಮಾಡಬೇಕು, ಕೆಲಸ ಇದ್ದೇ ಇರ್ತವೆ, ಅದರಲ್ಲಿ ನಮ್ಮ ನಮ್ಮ ಈ ಕೆಲಸಗಳು ಉಪಯೋಗಿಸ್ಕೊಂಡ್ರೆ ಲೈಫ್ ಲಾಂಗು ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಬೋದೆ. ಈಗ ಸ್ಪ್ರೇ ಮಾಡ್ತಾ ಇದ್ದೀವಿ ಹುಲ್ಲಿಗೆ ಮಧ್ಯದಲ್ಲಿ, ಇಲ್ಲೆಲ್ಲ ಮಧ್ಯದಲ್ಲಿ ನಾವು ಸೆಣಬು ಹಾಕಿದ್ವಿ, ಅದು ಅದೊಂಥರ ಹೊಡ್ಕೊಂಡು ನಾವು ಕಾಯಿ ಕೀಳೋದಕ್ಕೆ ಅನುಕೂಲ ಆಗುತ್ತೆ. ಅದಾದಮೇಲೆ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಬಿಟ್ಬಿಟ್ಟು ಒಂದ್ಸರಿ ರೋಟ್ರಿ ಹೊಡ್ಕೊಂಡ್ಬಿಟ್ರೆ ಎಲ್ಲ ಫುಲ್ಲು ಕ್ಲಿಯರ್ ಆಗಿಬಿಡ್ತೈತಿ. ಈ ರೀತಿ ಮಾಡ್ಕೊಬೋದು. ಸೊ ಈ ಸ್ಪ್ರೇ ಹೊಡೆಯೋದ್ರಿಂದ ಏನೇನು ಉಪಯೋಗಗಳು? ಸ್ಪ್ರೇ ಹೊಡೆಯೋದ್ರಿಂದ ಮೇಯ್ನು ನಮಗೆ ಅಲ್ಲಿ ಕಸ ಎಲ್ಲ ಸಾಯಬೇಕು, ಮತ್ತೆ ಅಂತಂದರೆ ಕಾಯಿ ಹರಿತೀವಿ, ಕಾಯಿ ಸಿಗೋದಿಲ್ಲ. ಇದೆಲ್ಲ ನಾವು ಗಮನಿಸ್ಬಿಟ್ಟು ಬರೀ ಲೈನಿಗೆ ಮಾತ್ರ ಹೊಡ್ಕೊಳ್ತಿದ್ವಿ, ಇದನ್ನು ನಾವೇನು ಮಧ್ಯದಲ್ಲಿ ಹೊಡೆಯೋದಿಲ್ಲ. ಸರಿ ಹೊಡಿಬಾರ್ದು, ಬೇರೆ ದಾರಿನೇ ಇಲ್ಲ ಈಗ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋ ಕಾರಣ ಹೊಡ್ಕೊಳ್ತಾ ಇದ್ದೀವಿ. ಏನಾದರೂ ಭಾಳ ಸಂತೋಷ ತರುತ್ತೆ. ನಾನು ಬೆಂಗಳೂರಿನ ಇದ್ದರೂ ನಾನು ಹೆಚ್ಚಿನ ಈ ಕಡೆ ಗಮನ ಕೊಡ್ತೀನಿ, ಬಂದ ತಕ್ಷಣ ಇಲ್ಲಿ ಹೋಗ್ತೀನಿ. ನಾನು ಭಾಳ ಹೊತ್ತು ಇಲ್ಲಿ ಸ್ಪೇರ್ ಮಾಡ್ತೀನಿ ನಮ್ಮ ತೋಟದಲ್ಲಿ. ಸ್ವಲ್ಪ ಜಮೀನಿದ್ದು ಸ್ವಲ್ಪ ಎಂಗೇಜ್ ಆದರೆ ಭಾರಿ ಒಳ್ಳೆಯದು ಅಂತ ನನ್ನ ಭಾವನೆ.